ಹಾಯ್ ಫ್ರೆಂಡ್ಸ್, ಇವತ್ತಿನ ತುಂಗಭದ್ರಾ ಡ್ಯಾಮ್ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ. ತುಂಬ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೈಋತ್ಯ ಮುಂಗಾರು 2024 ಮಳೆಯು ಕರ್ನಾಟಕ ರಾಜ್ಯದ ಕರಾವಳಿ ಮತ್ತು ಕರಾವಳಿ ಜಿಲ್ಲೆಗಳಿಗೆ ಹೊಂದಿಕೊಂಡಂಥ ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತು ಉತ್ತರ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಸಾಧಾರಣದಿಂದ ಭಾರಿ ಮಳೆ ಹಾಗೂ ಅಲ್ಲಲ್ಲಿ ಅತಿ ಭಾರಿ ಅತ್ಯಧಿಕ ಮಳೆ ಆಗಿದೆ. ದಿನದಿಂದ ದಿನಕ್ಕೆ ಜಲಾಶಯಗಳಿಗೆ ಅತ್ಯಧಿಕ ಪ್ರಮಾಣದಲ್ಲಿ ನೀರು ಬಂದು ಸೇರುತ್ತಿದೆ. ಜಲಾಶಯಗಳ ಮಟ್ಟ ಮತ್ತು ಒಳಹರಿವು ಗಣನೀಯವಾಗಿ ಹೆಚ್ಚಳ ಅನ್ನೋದು ಕಂಡಿದೆ. ಇನ್ನು ಇವತ್ತಿನ ತುಂಗಭದ್ರಾ ಡ್ಯಾಮಿನ ಸಂಪೂರ್ಣ ವಿವರಗಳು: ಫುಲ್ ರಿಸರ್ವೇರ್ ಲೆವೆಲ್ 1633.3 ಅಡಿ ಇದೆ. ಪ್ರೆಸೆಂಟ್ ರಿಸರ್ವೇರ್ ಲೆವೆಲ್ 1600.99 ಅಡಿಯನ್ನು ದಾಟಿದೆ. ತುಂಗಭದ್ರಾ ಜಲಾಶಯ ಸಾಮರ್ಥ್ಯ 105.788 TMC ಇದೆ. ಇಂದು ಜಲಾಶಯ ಸಾಮರ್ಥ್ಯ 22.22 TMCಗೆ ನೀರು ಏರಿಕೆ ಆಗಿದೆ. ಇಂದಿನ ತುಂಗಭದ್ರಾ ಜಲಾಶಯ ನೀರಿನ ಒಳಹರಿವು ಇನ್ಫ್ಲೋ 23,079 ಕ್ಯೂಸೆಕ್ಗಳು ನೀರಿನ ಒಳಹರಿವು ಆಗಿದೆ ಮತ್ತು ನೀರಿನ ಹೊರ ಹರಿವು 156 ಕ್ಯೂಸೆಕ್ಗಳು. ಪ್ರಸ್ತುತ ನೀರಿನ ಒಟ್ಟು ಇಳುವರಿ 19.73 TMC. ಕಳೆದ ವರ್ಷ ಜುಲೈ 8 ಆಣೆಕಟ್ಟೆಯಲ್ಲಿ ಕೇವಲ 3.08 TMC ಇದ್ದರೆ ಈ ವರ್ಷ TB ಅಣೆಕಟ್ಟಿಗೆ ಉತ್ತಮ ನೀರು ಬಂದಿದೆ. ಅಣೆಕಟ್ಟಿಗೆ ಹೆಚ್ಚಿನ ಒಳಹರಿವು ಬರಲಿ, ಆದಷ್ಟು ಬೇಗ ತುಂಬಿ ತುಂಗಭದ್ರಾ ಡೆಲ್ಟಾ ರೈತರ ಅಗತ್ಯಗಳನ್ನು ಪೂರೈಸುವ ಭರವಸೆ ಇದೆ. ಜೈ ಜವಾನ್ ಜೈ ಕಿಸಾನ್.